नरेंद्र स्वामी यार ऊट के बेको होगी बन्नी मिथ्य चर्चे नड़ीता इतने यारेलीकाशाब नम नाड़ी जनप्रिय मुख्यमंत्री सन्मान्य सिद्दरामय्यनवर इंदु कर्नाटक संपूर्ण बहुमत राज्य अधिकार चुकाने हिड़ी कर्नाटक कांग्रेस सरकार चोच्चल बजेट नाड़ी ऐल कोटि जनिगूपंत प्रतियो प्रजयू कूड़ा फलानुभवी आगो रीत नेक्स्ट जी टी पाटील योजन प्रतियोरी तलो रीत दूरदृष्ट इको मुख्यमंत्री बजेटे सिद्दरामय्यनवर दूरदृष्टित्वना बजेट चुनाव वेले नम पक्ष भरोसे कूड़ा केवल 45 दिवस ईडेरतक जवाबारिया नावत नोड़ता राज्य अभिवृद्धि पथदल तक जवाबारी बजेट नम सरकार संकल्प में नावेलू इवत मेचि माता नाड़ जनत मुंदे ईदु वर्ष हिंदी सरकार राज्य दिवाले हंचे तंदु कोविड संदर्भदल्लि औषधि इंजेक्षन वैक्सीन कूड़ा लूटी माडिदंत बीजेपी सरकार ओंदु कडे आद्रे इवत्तु जनपरवादंत योजनेगळ जोतेनल्लि नाडिन सर्व जनांगक्कू अवरु एल्ल वर्गद बडवरिगे पंच ग्यारंटीगळ मुखांतर ಅವರ ಕೊಂಡುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸತಕ್ಕಂತ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂತ ಒಂದು ಜವಾಬ್ದಾರಿಯ ಬಜೆಟ್ ಇದಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಬಾವಿನಲ್ಲಿ ಕುಳಿತಿರತಕ್ಕಂತ ನನ್ನ ಸ್ನೇಹಿತರು ಕೇಳ ಬಯಸುತ್ತೇನೆ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳು ಇವತ್ತು ಕೇಂದ್ರ ಸರ್ಕಾರ ಕೊಂಡುಕೊತ್ತದೆ ಕೊಂಡುಕೊಂಡು ನಮ್ಮ ದೇಶದ ಜನತೆಗೆ ಅದರ ವಿನಿಯೋಗಕ್ಕೆ ಬೆಲೆ ಇಳಿಸತಕ್ಕಂತ ಕೆಲಸ ಮಾಡಬೇಕು ಅದರ ಬದಲು ಇವರು ಮಾಡ್ತಾ ಇರತಕ್ಕಂತದ್ದು ಏನು ಆ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನು ಕಡಿಮೆ ಬೆಲೆಗೆ ಕೊಂಡುಕೊಂಡು ಖಾಸಗಿ ಕಂಪನಿಗಳಿಗೆ ದುಡ್ಡು ಮಾಡಕ ಕೊಟ್ಟು ನಮಗೆ ಬೆಲೆ ಏಕೆ ಮಾಡಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳನ್ನ ಈ ದೇಶದ ಜನತೆ ಮೇಲೆ ಹೊರೆ ಇರತಕ್ಕಂತವರು ಇವರತ್ರ ನಾವು ಪಾರ್ಟಿ ಕಾಲಬೇಕಾಗಿಲ್ಲ ಇವರು ಬಂಡತನದಲ್ಲಿ ಇರತಕ್ಕಂತವರು कांग्रेस बड़वर परवा पंच ग्यारंटी कांग्रेस सिद्दरामय्य नेतृत्व सरकार जन परवा आड़ता है प्रतियो बजेट पूरक अंश नमल कृषि उद्योग सृष्टि आगे बंडवाड़ आकर्षण नम बजेट हमली बयसते हैं ದುರ್ಬಲರ ಸಬಲೀಕರಣಕ್ಕೂ ಕೂಡ ನಮ್ಮ ಬಜೆಟ್ ಇವತ್ತು ಅವಕಾಶವನ್ನು ಕೊಟ್ಟಿರತಕ್ಕಂತ ನೋಡ್ತಾ ಇದ್ದೇವೆ ಇದು ಅತಿ ಅವಶ್ಯಕ ದುರ್ಬಲ ವರ್ಗದವರನ್ನ ಆರ್ಥಿಕವಾಗಿ ಸದೃಢಗೊಳಿಸತಕ್ಕಂತ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತದೆ ಹಿಂದಿನ ಸರ್ಕಾರಗಳು ದುರ್ಬಲರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ಇರತಕ್ಕಂತ ಜವಾಬ್ದಾರಿ ರಹಿತವಾದಂತ ಆಡಳಿತ ನಡೆಸತಕ್ಕಂತನ್ನ ನಾವು ನೋಡಿದ್ದೇವೆ ಇವತ್ತು ಹಿಂದಿನ ಸರ್ಕಾರ ವಿತ್ತೀಯ ಶಿಸ್ತನ್ನೇ ಪಾಲಿಸುತ್ತಿಲ್ಲ ಇವತ್ತು ನನ್ನ ಇವತ್ತು ಅದನ್ನ ಸರಿದಾರಿಗೆ ತರೋದಕ್ಕೋಸ್ಕರ ನಮ್ಮ ಸರ್ಕಾರ ಇವತ್ತು 1 ಟ್ರಿಲಿಯನ್ ಆರ್ಥಿಕ ರಾಜ್ಯ ಮಾಡುವ ಪ್ರಯತ್ನ ಮಾಡಿದ್ದಾರೆ 7 ಕೋಟಿ ಕನ್ನಡಿಗರ ಹಿತಕ್ಕಾಯತಕ್ಕಂತ ಈ ಬಜೆಟ್ ಅನ್ನು ಶ್ರೀ ಸಾಮಾನ್ಯರ ವರ್ಗ ಆಡಿ ಒಗಳ್ತಾ ಇದ್ದಾರೆ ರಾಜಕೀಯ ದ್ವೇಷಕ್ಕೋಸ್ಕರ ವಿರೋಧ ಮಾಡಿದ್ರೆ ನಾವು ಜಗ್ಗವರಲ್ಲ ನಾವು ಜನಪರವಾದಂತ ಬಜೆಟ್ ಅನ್ನು ಕೊಟ್ಟಿರತಕ್ಕಂತವರು ನಮ್ಮಲ್ಲೇ ಬಡವರ ಪರವಾಗಿ ಇರತಕ್ಕಂತ ಯೋಜನೆ ನಮ್ಮದು ಇವತ್ತು ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗೋಸ್ಕರ 33 ಲಕ್ಷ ವಿದ್ಯಾರ್ಥಿಗಳಿಗೆ 80 ಕೋಟಿ ರೂಪಾಯಿನಲ್ಲಿ ಕಲಿಕಾ ಬಾಣವರ್ತನಗಾಗಿ ಮರುಸಿಂಚನ ಯೋಜನೆಯನ್ನ
ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕಕ್ಕೂ ಅತ್ಯಂತ ಉಪಯುಕ್ತವಾದಂಥ ಯೋಜನೆ ಕೊಟ್ಟಿದ್ದೀವಿ. ಇದನ್ನು ಒಪ್ಪಕ್ಕಿವರು ಬಡವರ ಪರವಾಗಿದ್ರೆ ಇದು ಒಪ್ಪಕ್ಕಿವರು ನಮ್ಮ ಕೈ ಜೋಡಿಸ್ಬೇಕಿವರು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದಾಗಿ ಬಸವಳದಿರ್ತಕ್ಕಂಥ ನಮ್ಮ ಸಾಮಾನ್ಯ ಜನರನ್ನ ಇವತ್ತು ಮತ್ತೆ ಶೋಷಣೆ ಮಾಡಕ್ಕೆ ಹೋಗ್ಲಿಲ್ಲ. ಪೆಟ್ರೋಲು ಡೀಸೆಲ್ ಗ್ಯಾಸ್ ಮೇಲೆ ನಾವು ತೆರಿಗೆ ಹಾಕಿಲ್ಲ. ಇವರು ಒಲೆ ಒಲೆನಲ್ಲಿ ಇದ್ದಂಥ ಜನರನ್ನ ಒಲೆ ಕಿತ್ತಾಕ್ಸಿ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿ 400 ರೂಪಾಯಿ ಇದ್ದದನ್ನ 1200 ಮಾಡಿದವ್ರು ಇವರು. ಬಡವರು ಶೋಷಣೆ ಮಾಡೋರು ಇವರು. ಇವರಿಂದ ನಾವು ಪಾಠ ಕಲಿಬೇಕಾ? ನಮ್ಮ ಬಜೆಟ್ನಲ್ಲಿ ಬಡವರಿಗೆ ನಾವು ಜವಾಬ್ದಾರಿ ಇದ್ದೇವೆ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು ಪಂಚ ಗ್ಯಾರಂಟಿಗಳದ್ದು ಒಂದಾದರೆ ಇವತ್ತು ಗ್ಯಾರಂಟಿ ಯೋಜನೆಗಳ ಜಾರಿಯ ಜೊತೆಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದಂಥ ನಾವು ಹಲವು ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೇವೆ. ಸರ್ಕಾರ ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದನ್ನ ಇವತ್ತು ಜನ ಮೆಚ್ಚಿರ್ತಕ್ಕಂಥದ್ದು. ಯೋಜನೆಗಳು ಜಾರಿಯಾದರೆ ರಾಜ್ಯದ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ದೇಶದ ಪ್ರಧಾನಿಗಳು ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತಾಡಿದರು. ಅದೇ ರೀತಿ ಈ ಯೋಜನೆ ಜಾರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ವಿರೋಧ ಪಕ್ಷದವ್ರು ಕೂಗಾಡ್ತಿದ್ರು. ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟ ಮಾತಂತೆ 13-18 ನಡೆದಿದ್ದೇವೆ, ಇವತ್ತು ಕೂಡ ನಡೀತಾ ಇದ್ದೇವೆ. ದೀರ್ಘಾತತ್ವವಾದಂಥ ತೀರ್ಮಾನ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ.